करें। ಈಗ ನಾನು ನಿಮಗೆ ಬೆಳಗ್ಗೆ ಹೇಳ್ತಾ ಇದ್ನಮ್ಮ, ಈಗ ನಾವು ಜಮೀನ್ ಖರೀದಿ ಮಾಡಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಡಾಕ್ಯುಮೆಂಟ್ಸ್ ಅನ್ನ ನೀವು ತರಿಸಿ ಅಂತ ಕೇಳಿದ್ರು ಪ್ರಕಾರ ನಾನೀಗ ಕಚೇರಿಗೆ ಕಾಲ್ ಮಾಡಿ ಹೇಳಿದ್ಮೇಲೆ ಈ ದಾಖಲೆಗಳನ್ನ ತಂದು ಕೊಟ್ಟಿದ್ದಾರೆ. ಆಯ್ತಾ, ಈಗ ನಾವು ನಗರ ಆಶ್ರಯಕ್ಕೆ ಅಂತ ಜಮೀನನ್ನ ಖರೀದಿ ಮಾಡ್ತೀವಿ. ಅದೇ ರೀತಿ ತಹಶೀಲ್ದಾರ್ ಆಫೀಸಿಂದ ನಮಗೆ ಹಸ್ತಾಂತರ ಆಗಿರೋ ಕಾಪಿ ಇದೆ, ಜೊತೆಗೆ ಆರ್ ಟಿ ಸಿ ಇದೆ, ನಕ್ಷೆ ಇದೆ, ಇದನ್ನ ನಿಮ್ಮ ಮುಖಂಡರಿಗೆ ನಾನು ಕೊಡ್ತೇನೆ. ಆಯ್ತಾ, ಕೊಟ್ಟ ಆದ್ಮೇಲೆ ನನ್ನ ಮನವಿ ಇಷ್ಟೇನೆ, ನಾನು ಬೆಳಗ್ಗೆನೂ ಹೇಳಿದೆ ದಾಖಲೆಗಳನ್ನ ಬೇಕೇ ಬೇಕು ಅನ್ನೋದಕ್ಕೆ ನಾನು ತರಿಸ್ದೆ, ಆದ್ರೆ ಈಗ ಅನ್ನೂ ಹೇಳ್ತಾ ಇದ್ದೀನಿ, ನೀವು ದಯಮಾಡಿ ಇನ್ನೊಂದು ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ, ಖಂಡಿತ ನಿವೇಶನಗಳು ಆಗ್ತವೆ. ಆಯ್ತಾ, ಅದೆಲ್ಲ ಪ್ರೊಸೀಜರ್ ಆಗಿದೆ, ಫೈಲ್ ಪುಟಪ್ ಆಗಿ ಆಶ್ರಯದಲ್ಲಿ ರೆಸಲ್ಯೂಷನ್ ಆದ ತಕ್ಷಣ ಅದು ನಿವೇಶನಗಳ ಹಂಚಿಕೆಯನ್ನ ಖಂಡಿತ ಮಾಡ್ತಾರೆ. ಆದ್ರಿಂದ ನೀವು ದಯಮಾಡಿ ನಿಮ್ಮ ಸ್ಟ್ರೈಕ್ ಅನ್ನ ವಾಪಸ್ ತಗೊಂಡು, ನಿಮಗೆ ಏನೇ ದಾಖಲೆ ಬೇಕಾದ್ರು, ಯಾವುದೇ ಮಹಿಳೆಯಾದ್ರು, ಪಾಪ ಮುಖಂಡ್ರೆ ಎಲ್ಲದಕ್ಕೂ ಓಡಾಡ್ತಾ ಇದ್ದಾರೆ, ಅವ್ರುಗಳು ಬರ್ತಾರೆ ಕೇಳ್ತಾರೆ ನಿಮ್ ಪರವಾಗಿ ಹೇಳ್ತಾರೆ. ಆಯ್ತಾ, ಆದ್ರೆ ಪ್ರತಿ ಸತಿ ಅವ್ರಿಗೂ ಕೆಲಸದ ಒತ್ತಡಗಳು ಇರ್ತವೆ. ನಿಮಗೆ ಏನಾದ್ರೂ ಬೇಕು ಅಂದ್ರೆ ಯಾವುದೇ ಮಹಿಳೆ ನೀವು ನೇರವಾಗಿ ನನ್ನನ್ನೇ ಬಂದು ಭೇಟಿ ಮಾಡುದು, ಕಚೇರಿ ಅವಧಿಯಲ್ಲಿ ನನ್ನ ಕಚೇರಿಲೇ ಇರ್ತೇನೆ ಸಾಮಾನ್ಯವಾಗಿ. ಆಯ್ತಾ, ಹಾಗಾಗಿ ನಾನು ಇದನ್ನ ನಿಮ್ಮ ಮುಖಂಡರಿಗೆ ಈಗ ಹಸ್ತಾಂತರ ಮಾಡ್ತಾ, ನಿಮ್ಮ ಸ್ಟ್ರೈಕ್ ಅನ್ನ ಈಗ ವಾಪಸ್ ಪಡಿಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತೇನೆ. ಥ್ಯಾಂಕ್ ಯು. ಈಗ ಮಾನ್ಯ ಉಪಾಯುಕ್ತ ಮೇಡಮ್ ರವರು ಹೇಳಿದ ಹಾಗೆ ಆಶ್ರಯ ಯೋಜನೆಯಲ್ಲಿ ಏನು ಜಮೀನಿದೆ ಆ ಜಮೀನಿನ ದಾಖಲಾತಿಗಳನ್ನು ನಮಗೆ ಸಲ್ಲಿಸಿದ್ದಾರೆ. ಆದರೆ ನಮ್ಮ ಬೇಡಿಕೆ ನಗರದ ಮಧ್ಯ ಭಾಗದಲ್ಲಿ ಇರುವಂತಹ ಜಮೀನಿನಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಮ್ಮ ಬೇಡಿಕೆ ಇದೆ. ಅದು ಅವರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕೆಲಸವನ್ನು ಅತಿ ಜವಾಬ್ದಾರಿಯಿಂದ ಮತ್ತು ಅತಿ ತಾಳ್ಮೆಯಿಂದ ಊಟಕ್ಕೆ ಕೂಡ ಹೋಗದೆ ನಿಮ್ಮ ಎಲ್ಲ ಮಹಿಳೆಯರನ್ನ ಅವರು ಸ್ಪಂದಿಸಿ ನಿಮ್ಮನ್ನು ಉದ್ದೇಶಿಸಿ ಇಷ್ಟೊಂದು ಸಹನೆ ತಾಳ್ಮೆಯಿಂದ ಒಬ್ಬ ಮಹಾನಗರ ಪಾಲಿಕೆಯ ಮುಖ್ಯ ಅಧಿಕಾರಿಯಾದರೂ ಸಹ ಬಹಳ ವಿನಮ್ರವಾಗಿ ವರ್ತಿಸಿ ನಮಗೆ ದಾಖಲಾತಿಗಳನ್ನು ನೀಡಿದ್ದಾರೆ. ಆದರೆ ಇದರ ಪ್ರಕಾರ ನಾವು ಸಂಪೂರ್ಣ ತೃಪ್ತರಾಗಿಲ್ಲ. ಕಾರಣ ನಮಗೆ ನಗರ ಮಧ್ಯ ಭಾಗದಲ್ಲಿರ್ತಕ್ಕಂಥ ಜಾಗ, ಆಶ್ರಯ ಸಮಿತಿಯ ಮಾಲೀಕತ್ವದ ಜಾಗ, ಅದು ಎಷ್ಟೆಕರೆ ಇದೆ, ಅದು ಯಾಕೆ ಇಲ್ಲಿವರೆಗೆ ನಿವೇಶನಗಳನ್ನಾಗಿ ಪರಿವರ್ತಿಸಿಲ್ಲ, ಅದನ್ನು ಫಲಾನುಭವಿಗಳನ್ನು ಆಯ್ಕೆ ಯಾಕೆ ಮಾಡಿಲ್ಲ ಅನ್ನುವ ನಮ್ಮ ಪ್ರಶ್ನೆ ನಮ್ಮ ಮುಂದಿದೆ. ಅವರ ಮನವಿಗೆ ಹೋಗ್ಬಿಟ್ಟು ಇಂದಿನ ಈ ಧರಣಿ ಸತ್ಯಾಗ್ರಹವನ್ನು ನಾವು ಹಿಂಪಡೆಯುವುದರ ಮೂಲಕ ನಾಳೆ ಯಾವ ಹಂತದಲ್ಲಿ ನಮಗೆ ಕಚೇರಿಯಲ್ಲಿ ದಾಖಲೆಗಳು ಲಭ್ಯ ಆಗ್ತವೆ ಅದರ ತೀರ್ಮಾನ ಪ್ರತ್ಯೇಕವಾಗಿ ರಾಮಕೃಷ್ಣ ಹೆಗಡೆ ನಗರ, ಚಂದ್ರೋದಯ ನಗರ, ಭಾಷಾನಗರ 17ನೇ ತಿರುವು ಇಲ್ಲಿ ಇರ್ತಕ್ಕಂಥ ಫಲಾನುಭವಿಗಳ ಪಟ್ಟಿ ಯಾವುದೇ ಮಧ್ಯವರ್ತಿಗಳನ್ನು ಅದರಲ್ಲಿ ಶಾಮೀಲು ಮಾಡದೆ ನೇರವಾಗಿ ತಮ್ಮ ನೇತೃತ್ವದಲ್ಲಿ ತಮ್ಮ ಅಧೀನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ನೇಮಿಸಿ ಮೊದಲನೇ ಹಂತ ನಿರ್ದಿಷ್ಟವಾಗಿ ಇಲ್ಲಿರ್ತಕ್ಕಂಥ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರು ಮಾಡಿಸ್ಲಿಕ್ಕೆ ನಾನು ಮನವಿ ಮಾಡ್ತಾ, ಅದರ ಜೊತೆ ಜೊತೆಗೆ ಮಹಾನಗರ ಪಾಲಿಕೆಯಲ್ಲಿ ಲಭ್ಯವಿರುವ ನಿವೇಶನಗಳನ್ನು ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಕಬಳಿಸಿದ ಹಾಗೆ ಬಡವರ ಹಕ್ಕನ್ನು ಬಡವರಿಗೆ ಸಿಗುವಂತಾಗಲಿ, ತಾವು ಕೂಡ ಬಡವರ ಬಗ್ಗೆ ಅತ್ಯಂತ ಕಾಳಜಿಯಿಂದ ಸಹನೆಯಿಂದ ಮಾತನಾಡಿದ್ದೀರಾ, ತಮಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರ ಪರವಾಗಿ ಇಲ್ಲಿನ ನಿವಾಸಿಗಳ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಯೋಜನೆಗಳು ಜಾರಿಯಾಗುವವರೆಗೆ ಇರ್ತಕ್ಕಂಥ ನಾಗರಿಕ ಸಮಸ್ಯೆಗಳನ್ನು ಈ ವೇದಿಕೆ ಮೇಲೆ ಅಭಿಯಂತರಿದ್ದಾರೆ, ಮತ್ತು ತಮ್ಮ ಅಡಿಯಲ್ಲಿ ಆರೋಗ್ಯ ವಿಭಾಗದವರು ಬರ್ತಾರೆ, ಅವರಿಗೆ ಹೇಳಿಬಿಟ್ಟು ತಾತ್ಕಾಲಿಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿಕೊಳ್ತಾ ಇವತ್ತಿನ ಈ ಧರಣಿಯನ್ನು ತಾತ್ಕಾಲಿಕವಾಗಿ ಅಂದರೆ ನಾವು ನಿರಂತರ ಅವರತ್ತಿ ಧರಣಿಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಅದರ ಒಂದು ಭಾಗವಾಗಿ ಇವತ್ತು ಉಪಾಯುಕ್ತರು ಇಷ್ಟೊಂದು ಸಮಯ ನಮ್ಮ ಜೊತೆಗೆ ಕಳೆದು ಅವರು ಎಲ್ಲ ರೀತಿಯಿಂದ ನಮಗೆ ಮಾಹಿತಿಯನ್ನು ನೀಡಿ ಮುಂದಿನ ಆಗು ಹೋಗುಗಳ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಹಾಗಾಗಿ ಇವತ್ತಿನ ಈ ಧರಣಿಯನ್ನು ನಾವು ಮೊಟಕುಗೊಳಿಸುತ್ತಾ ನಾಳೆ ನಾನು ನಗರ ಪಾಲಿಕೆಗೆ ಸಂಪರ್ಕಿಸಿ ಅಲ್ಲಿ ಬೇಕಾದಂತಹ ಉಪಯುಕ್ತ ಮಾಹಿತಿಗಳನ್ನು ಮತ್ತು ನಿವೇಶನದ ಬಗ್ಗೆ
ಸಂಪೂರ್ಣವಾಗಿ ತಿಳ್ಕೊಂಡಾದ ನಂತರ ಏನಾದರೂ ನಮಗೆ ನಮ್ಮ ಒಂದು ಯೋಚನೆಯ ಪ್ರಕಾರ ಆ ಒಂದು ಕ್ರಮ ತೆಗೆದುಕೊಳ್ಳುವ ಸೂಚನೆ ಕಂಡು ಬರದೇ ಇದ್ದ ಪಕ್ಷದಲ್ಲಿ ಬುಧವಾರ ಅಥವಾ ಗುರುವಾರ ನಾವು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಿವಾಸಿಯೂ ಸಹ ಮಹಾನಗರ ಪಾಲಿಕೆಯ ಒಂದು ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ಅಲ್ಲಿಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿ ನಮ್ಮ ಅಹವಾಲುವನ್ನು ತೆಗೆದುಕೊಂಡು ಸ್ಥಳದಲ್ಲೇ ತೀರ್ಮಾನ ಕೊಡುವವರೆಗೂ ನಾವು ಅಲ್ಲಿಂದ ಕದಲೋದಿಲ್ಲ ಅನ್ನುವ ಒತ್ತಾಯವನ್ನು ನಮ್ಮ ಮುಂದೆ ಇಡ್ತಾ ಇವತ್ತಿನ ಈ ಒಂದು ದಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಎಲ್ಲರೂ ಕೂಡ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ನವ ನಿರ್ಮಾಣ ಸಮಿತಿ ಕರುನಾಡ ಸಮರ ಸೇನೆ ಜಾತ್ಯತೀತ ಜನತಾದಳ ಪಕ್ಷದ ಅಲ್ಪಸಂಖ್ಯಾತರ ವಿಭಾಗ ಮತ್ತು ಟಿಪ್ಪು ಸುಲ್ತಾನ್ ರಾಜ್ಯ ಸಮಿತಿ ಮತ್ತು ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ ಗ್ರೂಪ್ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಯುವ ಮಿತ್ರರು ಮುಖಂಡರು ಆಗಮಿಸಿ ಸಹಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸ್ತಾ ಈ ಹೆಗಡೆ ನಗರ ನಿವಾಸಿಗಳ ಮೂಲ ಸಮಸ್ಯೆ ಆದಂತಹ ಶಾಶ್ವತ ನಿವೇಶನ ಪರಿಹಾರಕ್ಕಾಗಿ ನಾವು ನಿರಂತರವಾಗಿ ಹೋರಾಟವನ್ನು ಜಾರಿಯಲ್ಲಿಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ನಾಮಕಾವಸ್ಥೆ ಇವತ್ತು ಒಂದು ದಿವಸ ದಣಿ ಮಾಡಿದ್ವಿ ಕೈ ಬಿಟ್ಟಿವೆ ಅನ್ನೋದನ್ನು ಯಾರು ಅರ್ಥ ಮಾಡ್ಕೊಳ್ಬಾರ್ದು. ಇದು ಊರಿನ ಕೊನೆಯ ಭಾಗದಲ್ಲಿ ಮಾಡ್ತಾ ಇರೋದು ನಾವು ಪ್ರಚಾರ ಪಡೀಲಿಕ್ಕೂ ಅಥವಾ ಯಾರಿಗೂ ತೋರಿಸ್ಕೊಡ್ಲಿಕ್ಕೂ ಅಲ್ಲ. ನಾವು ದೊಡ್ಡದಾಗಿ ಎಲ್ಲರಿಗೂ ತೋರಿಸ್ಬೇಕಂತ ಹೇಳಿದರೆ ಪಿ ಬಿ ರಸ್ತೆಯಲ್ಲಿ ಮಹಾನಗರ ಪಾಲಿಕೆ ಎದುರುಗಡೆ ಮಾಡಬಹುದಾಗಿತ್ತು. ಆದರೆ ಎಲ್ಲಿ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಅಲ್ಲೇ ಸಿಗಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ದಣಿ ಮಾಡಿದ್ದೇವೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದೇ ಇದ್ದಲ್ಲಿ ನಾವು ಮುಂದಿನ ಹಂತ ಮಹಾನಗರ ಪಾಲಿಕೆಯ ಕಚೇರಿಯ ಮುತ್ತಿಗೆ ಅನ್ನೋದನ್ನು ನಾನು ಘೋಷಿಸುತ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಬಹಳ ಅತ್ಯಂತ ಸಹನೆಯಿಂದ ಉಪವಾಸ ಏನು ನೀರು ಕುಡಿದೆ ಊಟ ಮಾಡದೆ ತ್ಯಾಗ ಮನೋಭಾವದಿಂದ ನಮ್ಮ ಹಕ್ಕನ್ನು ನಾವು ಪಡಿಬೇಕು ಅನ್ನುವ ದೃಷ್ಟಿಯಿಂದ ಇಷ್ಟು ಹೊತ್ತು ಇಲ್ಲಿ ಕೂತು ಈ ಹೋರಾಟಕ್ಕೆ ಒಂದು ರೂಪುರೇಷ ತಯಾರು ಮಾಡಲಿಕ್ಕೆ ನಾವು ಸಹಕರಿಸಿದ್ದೀರಾ. ತಮಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಮತ್ತು ಅಶ್ವಿನಿ ಮೇಡಮ್ ಅವರ ಪರವಾಗಿ ಪೊಲೀಸ್ ಇಲಾಖೆಯ ಪರವಾಗಿ ತಮಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾಕಂತ ಹೇಳಿದರೆ ಯಾರು ಕೂಡ ಯುವಕರಾಗಲಿ ಮಹಿಳೆಯರಾಗಲಿ ಮೊದಲ ಮಾಡೋದು ಅಥವಾ ರಸ್ತೆಗಿಳಿಯೋದು ಯಾರಿಗೂ ತೊಂದರೆ ಕೊಡೋದು ಆ ಥರ ಯಾರೂ ಮಾಡಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಇಂಥ ಹೋರಾಟಗಳನ್ನು ಮಾಡಬೇಕಾದ್ರೆ ಇದೇ ರೀತಿ ಕಾನೂನುಬದ್ಧವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ನಾವು ಸಂಘಟಿತರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇಂದಿನ ಈ ಧರಣಿಯನ್ನು ನಾವು ಮುಗಿಸುವ ಹಂತಕ್ಕೆ ತಲುಪಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಉಪಾಯುಕ್ತರಿಗೆ ಅಭಿಯಂತರರಿಗೆ ಇಲ್ಲಿಂದ ಬೀಳ್ಕೊಳ್ಳಲಿಕ್ಕೆ ತಮ್ಮೆಲ್ಲರ ಅಪ್ಪಣೆಯ ಮೂಲಕ ಅವರಿಗೆ ನಾವು ಇಲ್ಲಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಳ್ಳೋಣ ಅಂತ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ಎಲ್ಲ ಮಹಿಳೆಯರಲ್ಲಿ ನನ್ನ ಮನವಿ ಏನು ಅಂದ್ರೆ ಇಲ್ಲೇ ಪಕ್ಕದಲ್ಲಮ್ಮ ಹೆಲ್ತ್ ಕ್ಯಾಂಪ್ ನಡೀತಿದೆ. ದಯವಿಟ್ಟು ನೀವು ಮತ್ತೆ ನಿಮ್ಮ ಕುಟುಂಬದವರು ಆ ಹೆಲ್ತ್ ಕ್ಯಾಂಪಿನ ಪ್ರಯೋಜನ ಪಡಿಬೇಕು. ಬಿಪಿ ಇದ್ರೆ, ಶುಗರ್ ಇದ್ರೆ, ಕಾಲ್ ನೋವು, ಬೆನ್ನುವು, ಕಣ್ಣು, ಕಿವಿ ಸಮಸ್ಯೆ ಅಥವಾ ಉಸಿರಾಟದ ಸಮಸ್ಯೆ ಏನೇ ಸಮಸ್ಯೆಗಳಿದ್ರು ಅಲ್ಲಿ ಚೆಕಪ್ ಮಾಡೋದ್ರ ಜೊತೆಗೆ ಉಚಿತವಾಗಿ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ, ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿದೆ. ನಾವು ದಯವಿಟ್ಟು ಎಲ್ಲರೂ ಅಲ್ಲಿ ಹೋಗಿ ಇದ್ರ ಪ್ರಯೋಜನ ಪಡಿಬೇಕು. ಇವತ್ತೇ ಲಾಸ್ಟ್ ಡೇ, ನಿನ್ನೆನೂ ಇತ್ತು, ನಿನ್ನೆ ಮತ್ತೆ ಇವತ್ತು 6 ಗಂಟೆ ತನಕ ಇರುತ್ತೆ. ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈಗ ಮೇಡಮ್ ಅವ್ರು ಹೇಳಿದ್ದು ಈ ಯೋಜನೆ ಯಾವುದೇ ಸಂಘ ಸಂಸ್ಥೆಗಳಲ್ಲ, ನೇರವಾಗಿ ಸ್ಮಾರ್ಟ್ ಸಿಟಿ ಕಂಪನಿ ಲಿಮಿಟೆಡ್ ಮತ್ತೆ ಆರೋಗ್ಯ ಇಲಾಖೆ ಇವರ ಜಂಟಿ ಆಶ್ರಯದಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಆರೋಗ್ಯ ಮೇಳ ಯಾರಿಗಾದರೂ ಅವಶ್ಯಕತೆ ಇದ್ರೆ ಅಲ್ಲಿ ಹೋಗಿ ಅದರ ಸದುಪಯೋಗ ಪಡಿಬಹುದು. ನಮ್ಮ ಈ ಒಂದು ಹೋರಾಟಕ್ಕೆ ಕಾನೂನುಬದ್ಧವಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಅದೇ ರೀತಿ ಪೊಲೀಸ್ ಇಲಾಖೆಯ ಪರವಾನಗಿ ನೀಡುವುದರ ಜೊತೆಗೆ ಬೆಳಗ್ಗೆಯಿಂದ ಉಪವಾಸ ಏನು ತಿನ್ನದೆ ನಮ್ಮ ಪಿ ಎಸ್ ಐ ಸಾಹೇಬರದ ಮೇಟಿ ಸಾಹೇಬರು ಅವರ ಸಿಬ್ಬಂದಿ ವರ್ಗದವರು ಬಂದೋಬಸ್ತನ್ನು ನೀಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಹೆಗಡೆ ನಗರ ನಿವಾಸಿಗಳ ಪರವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಹೋರಾಟಕ್ಕೂ ಕೂಡ ನಿಮ್ಮ ಸಹಕಾರ ನಮಗೆ ಇದೇ ರೀತಿ ಇರಲಿ, ಇವರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಜಾರಿಯಲ್ಲಿರುತ್ತೆ ಅಂತ ಘೋಷಣೆ ಮಾಡ್ತಾ ಈ ಒಂದು
ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಿದ್ರೆ ಮಾತಾಡಬಹುದು ಅಂತ ಹೇಳ್ತೇನೆ. ಹಲೋ.